ಸ್ಯಾಂಡಲ್ವುಡ್ನಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಫೈಟ್ ಮಾಸ್ಟರ್ ರವಿ ವರ್ಮಾ ಮತ್ತು ಡಿಫ್ರೆಂಟ್ ಡ್ಯಾನಿ ನಡುವೆ ರಿಯಲ್ ಫೈಟ್ ಶುರುವಾಗಿದ್ದು ಈ ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ಡಿಫ್ರೆಂಟ್ ಡ್ಯಾನಿಗೆ ರವಿ ವರ್ಮಾ ಜೀವ ಬೆದರಿಕೆ ಹಾಕಿದ್ದು ಫೋನ್ ಮಾಡಿ ಧಮಕಿ ಹಾಕಿದ್ದಾರಂತೆ. ಅಷ್ಟಕ್ಕೂ ಈ ಇಬ್ಬರು ಫೈಟ್ ಮಾಸ್ಟರ್ಸ್ ನಡುವೆ ಬೆಂಕಿ ಹೊತ್ತಿದ್ದು ಏಕೆ ಅನ್ನೋದಕ್ಕೆ ಉತ್ತರ ಜಾಕಿ ಚಿತ್ರದ ಈ ಬೆಂಕಿ ಫೈಟ್. ಸ್ಯಾಂಡಲ್ವುಡ್ನಲ್ಲಿ ಫೈಟ್ ಮಾಸ್ಟರ್ಸ್ ಕ್ರೆಡಿಟ್ ವಾರ್. ಫೈರ್ ಫೈಟ್ ಮಾಡಿರೋದ್ ನಾನು. ಜಾಕಿ ಕ್ರೆಡಿಟ್ ನಿಂದ ಬಾಲಿವುಡ್ಗೆ ಚಾನ್ಸ್ ಪಡೆದ್ರ ರವಿ ವರ್ಮಾ. ರವಿ ವರ್ಮಾ ಫೋನ್ ತೆಗೆದ್ಬಿಟ್ಟು ನಾನೇ ಮಾಡಿರೋದು ಈ ಫೈಟ್ನ ಅಂತ ಸುಳ್ಳು ಹೇಳ್ಬಿಟ್ಟಿದೆ. ಕ್ರೆಡಿಟ್ ವಿಚಾರ ತೆಗೆದಿದ್ದಕ್ಕೆ ಡ್ಯಾನಿಗೆ ಜೀವ ಬೆದರಿಕೆ ಹಾಕಿದ್ರ ರವಿ ವರ್ಮಾ. ಸ್ಯಾಂಡಲ್ವುಡ್ನಲ್ಲಿ ಫೈಟ್ ಮಾಸ್ಟರ್ಗಳ ನಡುವೆ ಕ್ರೆಡಿಟ್ ಫೈಟ್ ಜೋರಾಗಿದೆ. ರವಿ ವರ್ಮಾ ಹಾಗೂ ಡಿಫ್ರೆಂಟ್ ಡ್ಯಾನಿ ನಡುವೆ ಕ್ರೆಡಿಟ್ ವಾರ್ ಸೃಷ್ಟಿಯಾಗಿದ್ದು ಧಗಧಗ ಅಂತ ಬೆಂಕಿ ಹೊತ್ಕೊಂಡಿದೆ. ಅಂದಹಾಗೆ ಈ ಇಬ್ಬರು ಫೈಟ್ ಮಾಸ್ಟರ್ಗಳ ನಡುವೆ ಈ ಕ್ರೆಡಿಟ್ ವಾರ್ ಶುರುವಾಗೋಕೆ ಕಾರಣ ಜಾಕಿ ಸಿನಿಮಾ, ಅದರಲ್ಲೂ ವಿಶೇಷವಾಗಿ ಜಾಕಿ ಚಿತ್ರದ ಈ ಬೆಂಕಿ ಫೈಟ್. ಎಸ್, ಈ ಫೈಟ್ ವಿಷಯಕ್ಕೆ ಈಗ ರವಿ ವರ್ಮಾ ಮತ್ತು ಡಿಫ್ರೆಂಟ್ ಡ್ಯಾನಿ ನಡುವೆ ಬೆಂಕಿ ಹೊತ್ಕೊಂಡಿದೆ. ಈ ಫೈಟ್ನ ಕ್ರೆಡಿಟ್ ವಿಚಾರಕ್ಕೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಜಾಕಿ ಚಿತ್ರದ ಕ್ರೆಡಿಟ್ ವಿವಾದ ಏನು, ಈಗ ಸೃಷ್ಟಿಯಾಗಿರುವಂತಹ ಕಾಂಟ್ರವರ್ಸಿ ಏನು ಅನ್ನೋದು ಈ ಸ್ಟೋರಿಯ ಪ್ರಮುಖ ಅಂಶ. ಬೆಂಕಿ ಫೈಟ್ ವಿಷಯದಲ್ಲಿ ರವಿ ವರ್ಮಾ ಸುಳ್ಳು ಹೇಳಿದ್ರ? 14 ವರ್ಷದ ನಂತರ ಡಿಫ್ರೆಂಟ್ ಡ್ಯಾನಿ ಆರೋಪ ಏನು? ಜಾಕಿ ಸಿನಿಮಾದಲ್ಲಿ ಡಿಫ್ರೆಂಟ್ ಡ್ಯಾನಿ ಹಾಗೂ ರವಿ ವರ್ಮಾ ಇಬ್ರು ಕೆಲಸ ಮಾಡಿದ್ದಾರೆ. ಬೆಂಕಿ ಫೈಟ್ ಹಾಗೂ ಕೋಳಿಗೂಡಲ್ಲಿ ನಡೆಯುವಂತಹ ಫೈಟ್ ಎರಡನ್ನ ಡ್ಯಾನಿ ಮಾಸ್ಟರ್ ಡೈರೆಕ್ಟ್ ಮಾಡಿದ್ದಾರೆ. ಆದ್ರೆ ಬೆಂಕಿ ಫೈಟ್ ಕ್ರೆಡಿಟ್ ತಗೊಂಡು ರವಿ ವರ್ಮಾ ಬಾಲಿವುಡ್ ಸಿನಿಮಾಗೆ ಅವಕಾಶ ಪಡೆದುಕೊಂಡ್ರು ಅನ್ನೋದು ಡಿಫ್ರೆಂಟ್ ಡ್ಯಾನಿಯ ಆರೋಪ. ಜಾಕಿ ಸಿನಿಮಾದಲ್ಲಿ ನಿಮ್ಮ ಜೊತೆಗೆ ರವಿ ವರ್ಮಾ ಅವರು ಕೂಡ ಸ್ಟಂಟ್ ಮಾಡಿದ್ರು, ಅವರು ಎರಡು ಮೂರು ಫೈಟ್ನ ಕಂಪೋಸ್ ಮಾಡಿದರು, ಅವರು ಕೆಲಸ ನೆನೆಸ್ಕೊಳ್ತಾರೆ ಜಾಕಿ ಸಿನಿಮಾದಲ್ಲಿ. ಇದು ಏನಾಯಿತು, ಜಾಕಿ ಸಿನಿಮಾದು ಅದು ನನಗಿನ್ನ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಜಾಕಿ ಸಿನಿಮಾದಲ್ಲಿ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಫೈರ್ ಫೈಟ್ ಮಾಡಿರೋದು ನಾನು. ಇದೇ ಕೋಟ್ಯಾಧಿಪತಿ ಮಾಡ್ತಿರೋ ಪುನೀತ್ ಸರ್ ಏನೋ ಒಂದು ಸಿ ಡಿ ಕೊಟ್ರಂತೆ ಪ್ರಭುದೇವರು ಅವ್ರಿಗೆ. ಪ್ರಭುದೇವರು ನೋಡ್ಬಿಟ್ಟು ಈ ಏನು ಫೈಟು, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಫೈಟು, ಯಾರೋ ಅದು ಫೈಟ್ ಮಾಸ್ಟರ್ ಕರೆಸಿ ಅಂದ್ಬಿಟ್ಟು ಏನೋ ಅವರ ಸ್ಟೆಂಟ್ಗಳಿದ್ದಾರೆ. ಅವರ ಸ್ಟೆಂಟ್ ಏನು ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಫೋನ್ ಮಾಡಿಬಿಟ್ಟು ರವಿ ವರ್ಮನ್ ಮಾಡಿದ್ದಾರೆ. ರವಿ ವರ್ಮ ಫೋನ್ ತೆಗೆದ್ಬಿಟ್ಟು ನಾನೇ ಮಾಡಿರೋದು ಈ ಫೈಟ್ನ ಅಂತ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಸರಿ ಆಯಿತು ಕರೆದ್ರು, ರ್ಯಾಂಬೋ ರಾಜ್ಕುಮಾರ್ ಕರೆದ್ರು, ಅಲ್ಲಿ ಶೂಟಿಂಗ್ ಮಾಡ್ತಿರೋ ಸೇಮ್ ಫೈರ್ ಫೈಟು ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈರ್ ಫೈಟ್ ಇತ್ತು. ಆಗ ನಮ್ಮ ಹುಡುಗರೆಲ್ಲ ಹೋದಾಗ ಇಲ್ಲ ಮಾಸ್ಟರ್ ಈ ಥರ ಇವರು ಡ್ಯಾನಿ ಮಾಸ್ಟರ್ ಮಾಡಿರೋದು ಇವರೆಲ್ಲ ರವಿ ವರ್ಮ ಮಾಡಿದ್ದು, ಹೌದು ಹಂಗೆ ಹೆಂಗೆ ಅಂದ್ಬಿಟ್ಟು ಅಲ್ಲಿಗೊಂಥರ ಇದಾಯಿತು, ಕನ್ಫ್ಯೂಸ್ ಆಯಿತು. ಆಮೇಲೆ ಸರಿ ಇವಾಗ ಯಾವುದೇ ಈಗ ರವಿ ವರ್ಮನೂ ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದಾನೆ, ಪ್ರಭುದೇವನ್ ನಾನು ಏನು ಕರೆದು ಅಂದರೆ ಜಾಕಿ ಫಿಲಮ್ ಫೈಟ್ ನೋಡ್ಬಿಟ್ಟು ಕರೆದ್ರು ಅಂತ. ಜಾಕಿ ಫಿಲಮ್ ಫೈಟ್ಲಿ ಕರೆದ್ರು ಓಕೆ, ಅದು ಯಾವ ಫೈಟ್ ನೋಡ್ಬಿಟ್ಟು ಕರೆದ್ರು ಅದು ನನಗೊಂದು ಕನ್ಫರ್ಮ್ ಆಗಬೇಕು. ಫೈರ್ ಫೈಟ್ ನೋಡ್ಬಿಟ್ಟು ಕರೆದ್ರಾ ಅಲ್ವಾ, ಅದಕ್ಕೆ ಒಂದು ಕನ್ಫರ್ಮ್ ಆಗಬೇಕು. ನನಗೆ ಪ್ರಭುದೇವನ್ ಅವ್ರು ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ನಾನೇ ಡೈರೆಕ್ಟಾಗಿ ಕೇಳ್ತೀನಿ. ಒಂದು ಸರಿ ಅಪ್ಪ ಏರ್ಪೋರ್ಟ್ಗೆ ಹೋಗ್ಬೇಕಿತ್ತು, ಒಂದು ಸರಿ ಮೈಸೂರಲ್ಲಿ ಸಿಕ್ಕಿದ್ರು, ಆಗ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಯಾಕಂದರೆ ಯಾರು ಕ್ರೆಡಿಟ್ ಎಲ್ಲಿ ಹೋಗಬೇಕು ಅದು ಅವ್ರಿಗೆ ಹೋಗಬೇಕು ತಾನೆ. ಇವಾಗ ಇಲ್ಲಾಂದರೆ ನಾವು ಬಾಲಿವುಡಲ್ಲಿ ತುಂಬ ಸಿನಿಮಾಗಳನ್ನ ಮಾಡ್ತಾಯಿದ್ದೆ, ಅದೊಂದು ನನಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ಯಾರು ಫೈಟ್ ಮಾಡಿದ್ರು, ಈಗ ಫೈರ್ ಫೈಟ್ ಮಾಡಿದ್ರ ಇದಕ್ಕಿಂತ ಚೆನ್ನಾಗಿ ನಾನು ಮಾಡ್ಕೊಡ್ತೀನಿ ಅಂತ ಅನ್ಬೋದಾಗಿತ್ತು. ಅದೊಂದು ನನಗೆ ತುಂಬ ನೋವಾಗುತ್ತೆ. ನನಗೆ ಡಿಫ್ರೆಂಟ್ ಡ್ಯಾನಿ ಅದು ಯಾವಾಗ ಜಾಕಿ ಫೈಟ್ ವಿಷಯದಲ್ಲಿ ರವಿ ವರ್ಮಾ ಸುಳ್ಳು ಹೇಳಿದ್ರು ಅಂತ ಬಹಿರಂಗವಾಗಿ ಹೇಳಿದ್ರು, ಅಲ್ಲಿಗೆ ರವಿ ವರ್ಮಾ ಕೆರಳಿ ಕೆಂಡವಾಗಿದ್ದಾರೆ. ಫೋನ್ ತಗೊಂಡು ಸ್ಟ್ರೈಟ್ ಆಗಿ ಡ್ಯಾನಿಗೆ ಫೋನ್ ಮಾಡಿದ್ದಾರೆ. ಆದ್ರೆ ಡ್ಯಾನಿ ಅವರು ಫೋನ್ ರಿಸೀವ್ ಮಾಡಿಲ್ಲ. ಆಗ ಡ್ಯಾನಿ ಆಪ್ತನಿಗೆ ಕರೆ ಮಾಡಿದ ರವಿ ವರ್ಮಾ ಬಾಯಿಗೆ ಬಂದಂತೆ ಮಾತನಾಡಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಅವನ ಕತೆ ಮುಗಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ನಾನು ಮಾಡಿರೋ ಫೈಟ್ನ ಇವನು ನಾನೇ ಮಾಡಿದ್ದು ಅಂದ್ಕೊಂಡು ಪ್ರಭುದೇವನವ್ರ ಹತ್ರ ಸುಳ್ಳು ಹೇಳ್ಕೊಂಡು ಇವನು ಬಾಲಿವುಡ್ಗೆ ಹೋಗಿದ್ದಾನೆ. ಈ ವಿಚಾರ ಮಾತಾಡೋದಕ್ಕೆ ಅವನು ಕೋಪ ಬಂದು ಅವನೇನು ಮಾಡೋನೆ, ತಿರ್ಗಾ ನನ್ನ ಎತ್ತಿಸ್ಬೇಕು ಅಂದ್ಬಿಟ್ಟು ಎಲ್ಲಿ ಬರ್ತಾನೆ ಏನು ಬರ್ತಾನೆ ಅಂದ್ಬಿಟ್ಟು ನಮ್ಮ ಕೆ ಪಿ ಮಂಜು ಅಸಿಸ್ಟೆಂಟ್ ಹತ್ರ ಮಾತಾಡ್ಬಿಟ್ಟು ಇದು ಮಾಡಿದ್ದೇನೆ. ಅದಕ್ಕೆ ನಾನು ಫಿಲಿಮ್ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಕೊಟ್ಟಿದ್ದೀನಿ, ನಮ್ಮ ಯೂನಿಯನ್ಗೂ ಕೊಟ್ಟಿದ್ದೀನಿ, ಮತ್ತು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಏನು ಮಾಡಿದ್ರು, ಅವನು ನಮ್ಮ ಅಸಿಸ್ಟೆಂಟಿಗೆ ಫೋನ್ ಮಾಡೋಣ, ಫೋನ್ ಮಾಡಿಬಿಟ್ಟು ಎಲ್ಲಿದೆಯೋ ಏನಿದೆಯೋ ಅಂತ, ಯಾಕೆ ಮಾಸ್ಟರ್ ಏನು ಅಂತಂದ್ರೆ ಏನ್ಬಿಟ್ಟು ಎಲ್ಲ ಬರೀ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದು ಅವ್ನು ಎಲ್ಲಿ ಸಿಗ್ತಾನೆ ಹೇಳು, ನನ್ಗೆ ಮಾಸ್ತಿ ಗುಡಿಲಿ ಅವ್ನು ಎತ್ಬಿಡ್ಬೇಕಿತ್ತು, ಈಗಂತೂ ಗ್ಯಾರಂಟಿ ಸಿಕ್ಕಿದ್ರೆ ಅವ್ನಿಗೆ ಇದೇ ಮಾಡ್ತೀನಿ ಅಂತ
ತುಂಬಾ ಇದು ಮಾಡೋಣ, ಅದಕ್ಕೆ ನನ್ನ ಸೇಫ್ಟಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಂದಹಾಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಲೇಬೇಕು. ರವಿವರ್ಮ ಮತ್ತು ಡಿಫರೆಂಟ್ ಡ್ಯಾನಿ ನಡುವಿನ ಈ ಕಿಚ್ಚಿಗೆ ಜಾಕಿ ಸಿನಿಮಾದ ಬೆಂಕಿ ಫೈಟ್ ಒಂದೇ ಕಾರಣವಲ್ಲ, ಮಾಸ್ತಿಗುಡಿ ದುರಂತದ ನಂತರ ನಡೆದ ಬೆಳವಣಿಗೆಯೂ ಕಾರಣವಾಗಿದೆ. 2016 ನಡೆದ ಮಾಸ್ತಿಗುಡಿ ದುರಂತದಲ್ಲಿ ಅನಿಲ್ ಮತ್ತು ಉದಯ್ ನೀರುಪಾಲಾಗಿ ಸಾವನ್ನಪ್ಪಿದ್ರು. ಈ ಕೇಸ್ನಲ್ಲಿ ರವಿವರ್ಮ ಜೈಲಿಗೆ ಸಹ ಹೋಗಿದ್ರು. ಈ ವೇಳೆ ಡಿಫರೆಂಟ್ ಡ್ಯಾನಿ ಅವರು ಮಾಧ್ಯಮಗಳಿಗೆ ಕೊಟ್ಟಿದ್ದಂತಹ ಹೇಳಿಕೆಯ ಬಗ್ಗೆಯೂ ರವಿವರ್ಮ ಅಸಮಾಧಾನ ಹೊಂದಿದ್ರಂತೆ. ಈ ಮುಂಚೆಯೇ ಡ್ಯಾನಿ ಮೇಲೆ ಸಿಟ್ಟುಗೊಂಡು ಬೆದರಿಕೆ ಹಾಕಿದ್ರಂತೆ. ಈ ಹಿಂದೆ ನಾನು ಮಾಸ್ತಿಗುಡಿಯಲ್ಲಿ ಅವರಿಬ್ರು ತಿರೋದ್ರಲ್ಲ, ಅವಾಗ ಮೀಡಿಯಾದವರು ನನ್ನ ಕೇಳಿದ್ರು, ಮಾಸ್ಟರ್ ಇಬ್ಬರು ಬಿದ್ದಿರಲ್ಲ, ಅದೇ ನೀವು ಫೈಟ್ ಮಾಸ್ಟರ್ ಆಗಿದ್ದರೆ ಅವ್ರಿಗೇನು ಸೇಫ್ಟಿ ಕೊಡ್ತಾ ಇದ್ದೀರಿ ಅಂದರು. ನಾನು ಹಿಂಗೆಲ್ಲ ಹಿಂಗೆ ಕೊಡ್ಬೋದು ಅದಕ್ಕಿಂತ ಸೇಫ್ಟಿ ಅಂತ ಹೇಳಿದೆ. ಇದನ್ನೇ ಅವನು ರವಿವರ್ಮ ಜೈಲಿಂದ ಬಂದ ತಕ್ಷಣವೇ ಅವನಿಗೆ ಎತ್ತಿಸ್ಬಿಡೋಣ ಅಂದ್ಬಿಟ್ಟು ಮಾತಾಡಿದ್ದಾನೆ. ಅವ್ರು ನಮ್ಮ ಅಕ್ಕನವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಅಕ್ಕ ಬೇಡ ಅಂದರು, ಅದಕ್ಕೆ ಸುಮ್ಮನೆ ಬಿಟ್ಟಿರೋದು ಅಂತ. ಈಗ ತಿರ್ಗಾ ನಾವು ನೀವು ನ್ಯೂಸ್ ಪರ್ಸಲ್ಲಿ ನಾನು ಅದೇನಿದೆ ಇರೋ ವಿಚಾರ, ಆ್ಯಕ್ಚುಲಿ ಬೆಂಕಿ ಫೈಟ್ ಮಾಡಿ 14 ಆಯಿತು, ಅದನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೆ, ಬೇಡ ಬಿಟ್ಬಿಡೋ ಅಂತ. ಈಗ ಇತ್ತೀಚೆಗೆ ಕೆಲವೊಂದು ಮೀಡಿಯಾದಲ್ಲಿ ಕೇಳಿದ್ರು, ಜಾಕಿ ಫಿಲಮಲ್ಲಿ ಏನು ಫೈಟ್ ಮಾಡಿದ್ದೀರಾ, ಎಷ್ಟು ಫೈಟ್ ಮಾಡಿದ್ದೀರಾ ಅಂತ. ಸದ್ಯ ಈ ಸಂಬಂಧ ಕೆಂಗೇರಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ಡಿಫರೆಂಟ್ ಡ್ಯಾನಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಜೀವ ಬೆದರಿಕೆ ಕೊಲೆ ಆರೋಪದಡಿ ದೂರು ದಾಖಲಿಸಿದ್ದಾರೆ. ಡ್ಯಾನಿ ಅವರ ದೂರು ಸ್ವೀಕರಿಸಿರುವಂತಹ ಪೊಲೀಸರು ರವಿವರ್ಮ ಅವರನ್ನ ಕರೆಸಿ ವಿಚಾರಣೆ ಮಾಡ್ತೇವೆ ಅಂತ ಹೇಳಿದ್ದಾರಂತೆ. ಮತ್ತೊಂದೆಡೆ ಮಾಧ್ಯಮಗಳು ಪ್ರತಿಕ್ರಿಯೆಗೂ ರವಿವರ್ಮ ಸಿಕ್ಕಿಲ್ಲ. ಹಿಂದಿ ಸಿನಿಮಾಗಳ ಕೆಲಸದ ಹಿನ್ನೆಲೆ ಮುಂಬೈಗೆ ತೆರಳಿದ್ದಾರೆ ಎಂದು ಹೇಳಲಾಗ್ತಿದೆ. ಜಾಕಿ ಸಿನಿಮಾ ರಿಲೀಸ್ ಆಗಿ 14 ಕಳೆದು ಹೋಗಿದೆ. 14 ನಂತರ ಇದೇ ಶುಕ್ರವಾರ ಜಾಕಿ ರಿಲೀಸ್ ಆಗ್ತಿದೆ. ಅಪ್ಪು ಹುಟ್ಟುಹಬ್ಬದ ವಿಶೇಷವಾಗಿ ಅಪ್ಡೇಟ್ ವರ್ಷನ್ ನಲ್ಲಿ ಜಾಕಿ ಥಿಯೇಟರ್ಗೆ ಬರ್ತಿದ್ದು ಸಂಭ್ರಮಿಸೋಕೆ ಅಪ್ಪು ಫ್ಯಾನ್ಸ್ ರೆಡಿಯಾಗಿದ್ದಾರೆ. ಇದರ ಅವಧಿಯೇ ಜಾಕಿ ಸಿನಿಮಾದ ಬೆಂಕಿ ಫೈಟ್ನ ಕ್ರೆಡಿಟ್ ವಾರ್ ಮುನ್ನೆಲೆಗೆ ಬಂದಿರೋದು ದುರದೃಷ್ಟಕರ.